ಜಾಗತಿಕ ಬಂಟರ ಸಂಘಗಳ ಒಕ್ಕೂಟಗಳ ವತಿಯಿಂದ ಬಂಟ್ಸ್ ಹಾಸ್ಟೆಲ್ನಲ್ಲಿರುವ ಬಂಟರ ಸಭಾಂಗಣದಲ್ಲಿ ಸಮಾಜ ಕಲ್ಯಾಣ ಸಹಾಯ ವಿತರಣೆ ಕಾರ್ಯಕ್ರಮ ನಡೆಯಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನ ಸನ್ಮಾನಿಸಲಾಯಿತು. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ನಿರ್ದೇಶಕ ಕೆಎಂ ಶೆಟ್ಟಿ ಹಿಂಗಾರ ಅರಳಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಅಧ್ಯಕ್ಷತೆಯನ್ನ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ವಹಿಸಿದ್ದು, ಉದ್ಘಾಟನೆಯನ್ನ ಬಂಟರ ಮಾತೃಸಂಸ್ಥೆಯ ಅಧ್ಯಕ್ಷ ಅಜಿತ್ ಕುಮಾರ್ ರೈ ನೆರವೇರಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಮಾತನಾಡಿ, ಜೀವನದಲ್ಲಿ ಏಳಿಗೆಗಾಗಿ ಮಾಡುವ ದಾನ ವಿದ್ಯಾದಾನ, ಈ ಮೂಲಕ ಇಡೀ ಬಂಟ ಸಮುದಾಯ ಇಂದು ಸರ್ವ ಜನರ ಏಳಿಗೆಗೆ ಸಹಾಯ ಮಾಡಿದೆ ಎಂದು ಅಭಿನಂದಿಸಿದರು. ಇದೇ ವೇಳೆ ಅವರು ಪ್ರತಿ ವರ್ಷ ನಿರಂತರವಾಗಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟಕ್ಕೆ 5 ಲಕ್ಷ ರೂಪಾಯಿಯ ದೇಣಿಗೆಯನ್ನು ನೀಡುತ್ತೇನೆ ಎಂಬ ಘೋಷಣೆಯನ್ನ ಮಾಡಿದರು. ಇನ್ನು ಮಾಜಿ ಸಚಿವ ರಮಾನಾಥ್ ರೈ ಮಾತನಾಡಿ, ದೇವರನ್ನ ಯಾರು ಪ್ರೀತಿ ಮಾಡ್ತಾರೋ ಅವರು ಮನುಷ್ಯರನ್ನ ಪ್ರೀತಿ ಮಾಡ್ತಾರೆ. ಆರ್ಥಿಕವಾಗಿ ಸಾಮಾಜಿಕವಾಗಿ ಕಷ್ಟದಲ್ಲಿರುವವರಿಗೆ ಸಹಾಯವನ್ನ ಮಾಡಬೇಕು. ಆ ಕೆಲಸವನ್ನ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಮಾಡಿಕೊಂಡು ಬಂದಿದೆ ಎಂದರು. ಇದೇ ವೇಳೆ ಶಾಸಕ ಯುಟಿ ಖಾದರ್ ಮಾತನಾಡಿ, ಸಮಾಜದಲ್ಲಿರುವ ಅಶಕ್ತರನ್ನ ಗುರುತಿಸಿಕೊಂಡು ಅವರಿಗೆ ಆರ್ಥಿಕವಾಗಿ ಶಕ್ತಿ ಕೊಡುವ ಮೂಲಕ ಈ ದೇಶದ ಸಂಪತ್ತಾಗಿ ಮಾರ್ಪಾಡುವ ಅವಕಾಶವನ್ನ ಒದಗಿಸಿಕೊಡುವ ಕೆಲಸವನ್ನ ಬಂಟರ ಒಕ್ಕೂಟ ಮಾಡಿದೆ. ಸಂಘ ಕಟ್ಟಿಕೊಂಡಿರುವ ಕನಸನ್ನ ಫಲಾನುಭವಿಗಳು ನಿಷ್ಠೆಯಿಂದ ಪೂರೈಸಬೇಕು ಅಂದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಅಭಯಚಂದ್ರ ಜೈನ್, ಸಂಸದ ನಳಿನ್ ಕುಮಾರ್ ಕಟೀಲ್, ಉಮಾನಾಥ್ ಎ ಕೋಟ್ಯಾನ್, ಅಜಿತ್ ಕುಮಾರ್ ರೈ ಮಾಲಾಡಿ, ಜಯಕರ ಶೆಟ್ಟಿ ಇಂದ್ರಾಳಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತು ಹರೀಶ್ ಶೆಟ್ಟರು ಈ ಜಾಗತಿಕ ಮಂಟರ ಸಂಘದ ಅಧ್ಯಕ್ಷರಾದ ನಂತರ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗಿದ್ದಾರೆ. ಅವರು ಮುಂಬೈ ಮಂಟರ ಸಂಘದ ಅಧ್ಯಕ್ಷರಾಗಿದ್ದಾಗ ಕೂಡ ಅವರ ಹಲವು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಇವತ್ತು ಅತ್ಯಂತ ಪವಿತ್ರವಾದಂಥ ಒಂದು ಕೆಲಸವನ್ನು ಇವರ ನೇತೃತ್ವದಲ್ಲಿ ಎಲ್ಲ ಸಮಾಜದವರು, ಬಂಟರ ಸಮಾಜದವರು ಸೇರಿ ಮಾಡ್ತಾ ಇದ್ದಾರೆ. ಅದಂತ ಹೇಳಿದರೆ ಯಾವುದೇ ದಾನವನ್ನು ಕೊಟ್ಟರೆ ಅದು ಕೊಟ್ಟರೆ ಉಳಿಯುವುದಿಲ್ಲ. ಆದರೆ ವಿದ್ಯಾದಾನ ಎನ್ನುವಂಥದ್ದನ್ನು ಅವನ ಜೀವಮಾನ ಪರ್ಯಂತ ಅವನ ಜೀವನದಲ್ಲಿ ಅವನ ಏಳಿಗೆಗಾಗಿ ಮಾಡುವಂಥ ಒಂದು ದಾನ ಇದ್ದರೆ ಅದು ವಿದ್ಯಾದಾನ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಆರ್ಥಿಕವಾದ ಬಲಾಢ್ಯ ಅನಗ ನಮ್ಮ ಏತು ತುಂಬಬೋತ ಮುಂದೆ ಪೋಯಿನಾತ್ ನಮ್ಮ ಪಿರ ತಿರುಗುತ್ತು ಹುಡುಗಿ ಪಿರ ತಿರುಗಿ ನಮ್ಮ ಪಿರವಡು ಎತ್ತಿನ ಕುಲ್ಲೇರಿ ಆಕಿಲೆಗೆ ನಮ್ಮ ಹೆಂಚಿನ ಸಹಕಾರ ಅವಳು ಆ ಸಹಕಾರನು ನಮ ಹೆಚ್ಚು ಏತು ಸಾಧ್ಯತೆಯನ್ನು ಮಲ್ಪೋಡು ಬಂದು ಹೆಂಚಿನ ಮನೋಭಾವನೆ ಪ್ರತಿಯೊಂದು ಮನುಷ್ಯಗೆ ಇತ್ತು ನನ್ನ ಒಂದು ಸುಂದರ ಸಮಾಜ ನಿರ್ಮಾಣ ಖಂಡಿತ ಬಹುಶಃ ಈ ಒಂಜಿ ಕಾರ್ಯಕ್ರಮ ಸುಂದರ ಸಮಾಜ ನಿರ್ಮಾಣ ಗೊಂಜಿ ಪದ್ಯ ಬಂದ ಪಾತ್ರೆ ಪಡ್ರೆ ಅಪೇಕ್ಷೆ ಒಂದು ಸುಂದರ ಸಮಾಜ ನಿರ್ಮಾಣದ ಒಂದು ಪದ್ಯ ಈ ಸುಂದರ ನಿರ್ಮಾಣದ ಒಂದು ನೇತೃತ್ವನು ಐಕಲ ಹರೀಶ್ ಶೆಟ್ಟಿ ವಹಿಸೊಂದಿರಿ. ಸೊ ನಾವು ಬದುಕುವಾಗ ನಮಗೆ ಎಲ್ಲಿಯೂ ಕೂಡ ಡಾಕ್ಟರ್ ಆಗ್ಬೋದು, ತೀರಿ ಹೋಗ ಕಡೆಗಳಿಗೆ ನೀರು ಕೊಡ್ಲಿಕ್ಕೆ ಯಾರು ಕೂಡ ಆಗ್ಬೋದು. ಈ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ನಮ್ಮ ವ್ಯಕ್ತಿತ್ವ ಬರಲಿಕ್ಕಿಂತ ಯಾವುದೇ ಅವಕಾಶ ಯಾರು ಕೂಡ ಕೊಡಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಬಹುಶಃ ಎಲ್ಲ ಯುವ ಜನಾಂಗಕ್ಕೆ ನನ್ನ ವಿಶೇಷದ ಅಭಿನಂದ ಶುಭಾಶಯ ಸಲ್ಲಿಸಿಕೊಂಡು ಹಿರಿಯರೆಲ್ಲ ಶ್ರಮಪಟ್ಟು ಈ ಸಮಾಜವನ್ನು ಹಂತಕ್ಕೆ ಮುಂದೆ ನಿಲ್ಲಿಸಿದ್ದಾರೆ. ಈಗ ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳ ಒಂದು ವಿಶೇಷವಾದ ಜವಾಬ್ದಾರಿ ಹಿರಿಯರು ಕೊಟ್ಟಂಥ ವಿಶೇಷ ಸಂಸ್ಕೃತಿ ಸ್ವಭಾವ ಮತ್ತು ಅದನ್ನು ಆ ಒಂದು ಮಾರ್ಗದರ್ಶನ ಉತ್ತಮವಾಗಿ ಬಳಸಿಕೊಂಡು ಅತ್ಯುತ್ತಮವಾದ ಹೆಜ್ಜೆ ಮೂಲಕ ಇನ್ನಷ್ಟು ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಿ ನೀ ದೇಶದ ಮತ್ತು ರಾಜ್ಯ ದೊಡ್ಡ ಸಂಪತ್ತಾಗಿ ಮೇಲೆ ಬರಲಿಂತ ಕೇಳಿಕೊಂಡು ಒಬ್ಬ ಸೋದರನಾಗಿ ನಾನು ಕೂಡ ನನ್ನಿಂದಾಗೊಂದೆಲ್ಲ ಸಹಕಾರ ಯಾವುದೇ ಸಂದರ್ಭಕ್ಕೂ ನಿಮಗೆ ಕೊಡ್ತೆ ಅಂತ ಹೇಳಿ ಕೊಲ್ತಾ ನನ್ನ 2 ಮಾತು ಮುಗಿಸ್ನಿ. ಜೈ ಹಿಂದ್, ಜೈ ಕರ್ನಾಟಕ.